ರಾಮಚಂದ್ರ ಪ್ರಭು ಕೀ ಜೈ. ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಮತ್ತು ವಾನರ ಸೇನೆ ಎಲ್ಲರೂ ಅಯೋಧ್ಯೆಗೆ ಬಂದರು. ವಿಶೇಷವಾಗಿ ಶ್ರೀರಾಮ ಮತ್ತೆ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆದ ಜನಗಳು ಸಿಕ್ಕಾಪಟ್ಟೆ ಖುಷಿಪಟ್ಟರು. ಕತ್ತಲೆಯಲ್ಲಿ ಮುಳುಗಿದ್ದಂಥ ಅಯೋಧ್ಯೆ ನಡಿಗೆ ಬೆಳಕಾಗಿ ಬಂದಂಥ ಶ್ರೀರಾಮ, ಅದೇ ಖುಷಿಯಲ್ಲಿ ಅಯೋಧ್ಯೆದ ಜನಗಳು ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡಿದ್ರು. ಅದೇ ಹಬ್ಬನ ನಾವು ದೀಪಾವಳಿ ಅಂತ ಕೂಗ್ತೀವಿ. ಈಗ ಅದೇ ಅಯೋಧ್ಯೆಯ ದೀಪಾವಳಿ ದಿನ ನಾವಿದ್ದೀವಿ. ಮಂಗಲ ಭವನ ಮಂಗಲ ಹಾರಿ ದ್ರವಹು ಸುದಶರಥ ಜಡ ವಿಹಾರಿ ಸೀತಾರಾಮ ಚರಿ ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲಂಕಾಪುರದಲ್ಲಿರೋ ರಾವಣನ ಕಾಡಿಗೆ ಸ್ವಾಗತ. ಭಾರತದಲ್ಲಿ ಶ್ರೀರಾಮನ ಹೆಜ್ಜೆ ಗುರುತು ಅಂದರೆ ಶ್ರೀರಾಮ ಇದ್ದಿದ್ದಕ್ಕೆ ಪ್ರೂಫ್ಸು ನಮಗೆ ಭಾರತದ ಮೂಲೆ ಮೂಲೆಯಲ್ಲಿ ಸಿಗುತ್ತೆ. ಹಂಗೇನೆ ಈ ಲಂಕಾಪುರದಲ್ಲಿ ರಾವಣನ ಪ್ರೂಫ್ ಸಿಗುತ್ತೆ. ಹಂಗೆ ಮೇಜರ್ ಆಗಿರೋಂಥ ಕುರುಹು ಈ ರಾವಣನ ಕಾಡಲ್ಲಿ ರಾವಣ ತ್ರೇತಾಯುಗದಲ್ಲಿ ಸ್ನಾನ ಮಾಡ್ತಾ ಇದ್ದಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಇದೆ, ಬನ್ನಿ. ರಾವಣ ಹೋಗ್ತಾ ಇದ್ದಂಥ ಜಾಗ ನೆಲದ ಮಟ್ಟದಿಂದ 3.25 ಕಿಲೋಮೀಟರ್ ಒಳಗಡೆ, ಅಂತಂದರೆ 800 ಮೀಟ್ರು ಡೀಪ್ ಇದೆ ಒಳಗಡೆ ಹೋಗಬೇಕು. ಇವಾಗ್ಲವರೆಗೂ ಅಷ್ಟೇ ಶ್ರೀಲಂಕಾದ ರಿಸರ್ಚರ್ಸ್ ಕೈಗೆ ಹಲವಾರು ಸೀಕ್ರೆಟ್ ಟನಲ್ಗಳು ಸಿಕ್ಕಿವೆ. ಅದು ಒಂದು ಜಾಗದಿಂದ ಬೇರೆ ಬೇರೆ ಜಾಗಗಳಿಗೆ ಹೋಗುತ್ತೆ, ಹಂಗೇನೆ ಈ ಟನಲ್ ಕೂಡ ಬೇರೆ ಯಾವುದಾದ್ರು ಜಾಗಕ್ಕೆ ಹೋಗುತ್ತಾ? ಬನ್ನಿ ನೋಡೋಣ. 3.25 ಕಿಲೋಮೀಟರ್ ಒಳಗಡೆ ಇಳಿತಾ ಇದ್ದೀವಿ. ಅಪ್ಪ ಗುರು ಬದೇ ಬಿಟ್ವಿ. ಆಕ್ಚುಲಿ ಇದು ಸ್ಟಾರ್ಟ್ ಮಾತ್ರ ಅಷ್ಟೇ, ಎಂಟ್ರಿ ಇಲ್ಲೈತೆ ನೋಡ್ರಿ. ಇಲ್ಲಿಂದ ಹೋಗ್ಬೇಕು ಗುರು, ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ರಾವಣ ಹೆಂಗೋಯ್ತಾ ಇದ್ದ ಇದ್ರೊಳಗಡೆ? ಓಹೋ ಗುರು, ನಾನು ಅಂದ್ಕೊಂಡಿದ್ದಕ್ಕಿಂತ ಸಿಕ್ಕಾಪಟ್ಟೆ ಕ್ಲಿಷ್ಟಕರವಾಗಿದೆ ಇದಂತೂ. ನನಗೆ ಇವಾಗಲೂ ಡೌಟು, ರಾವಣ ಇದ್ರೊಳಗಡೆ ಹೆಂಗೋಯ್ತಾ ಇದ್ದ ಅಂತ. ಆ ಪಾಟಿ ದೈತ್ಯವಾಗಿರುವಂಥ ದೇಹನ ಇಟ್ಕೊಂಡು ದಾರ ಗೀರ ಎಲ್ಲ ಹೇಳ್ಕೊಂಡು ಇಳಿಬೇಕಲ್ಲ ಗುರು. ಅವಾಗಿಂದ ಎಲ್ಲಿಂದ ಎಲ್ಲಿ ಗೋಯ್ತಿದ್ದೀವಿ, ಎಲ್ಲೆಲ್ಲಿ ಇಳಿತಾ ಇದ್ದೀವಿ ಏನು ಗೊತ್ತಾಯ್ತಾ ಇಲ್ಲ ಗುರು. ಬಗ್ಗೆ 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 ಹೋಗ್ಬೇಕಲ್ಲ ಇಲ್ಲಿ. ಇಷ್ಟೊಂದು ಕಷ್ಟ ಆಯ್ತು ಅನ್ಕೊಂಡೇ ಇರಲಿಲ್ವಲ್ಲ ನಾನು. ಹಲೋ, ಹೌ ಆರ್ ಯು? ಹೌ ವಾಸ್ ದ ಅಡ್ವೆಂಚರ್? ಮಸ್ಕಿಟೋ ಬೈಟಿಂಗ್? ಸೊಳ್ಳೆಗಳಿಗೆಲ್ಲ ಬಿಳಿ ರಕ್ತ ಸಿಕ್ತು ಅಂತ ಕುಡ್ದಿದ್ದೆ ಕುಡಿತಾವೆ. ಬಾವುಲಿಗಳು ಐತಿ ಇಲ್ಲಿ ಒಳಗಡೆ ಬರ್ತಾ ಬರ್ತಾ, ಏನೋ ಮಿಣ 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 ಅಂತ ಹೊಳಿತಾ ಇದೆ ಹಂಗೆ. ಓಹೋ, ಇಡೀ ಗುಹೆ ಹೊಳಿತಾ ಇದೆ ದೇವರು. ಈ ಗುಹೆ ಒಳಗಡೆ ಬಂದಾದ್ಮೇಲೆ ಗೊತ್ತಾಯ್ತು ಈ ಗುಹೆಯಲ್ಲಿ ಯಥೇಚ್ಛವಾಗಿ ಗ್ರಫೈಟ್ ಇದೆ ಅಂತ. ಆ ಗ್ರಫೈಟ್ ಎಲ್ಲಾ ಕಡೆನು ಮಿಣ 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 ಅಂತ ಹೊಳಿತಾ ಇದೆ. ಈ ಜಾಗದಲ್ಲಿ ಲೈಟ್ ಮಾಡಲ್ ಒಂದು ಫೋಟೋ ತೆಗ್ದಿ ನೋಡಿ, ಅದ್ಭುತವಾಗಿ ಕಾಣ್ತಾ ಇದೆ. ಎಲ್ಲ ಕಡೆನು ಗ್ರಫೈಟು ಪಳ ಪಳ ಅಂತ ಹೊಳಿತಾ ಇದೆ. ಗ್ರಫೈಟು ಏನೇನು ಕೆಲ್ಸಕ್ಕೆ ಬರುತ್ತೆ ನಿಮಗೆ ಗೊತ್ತಲ್ಲ. ಒಂದು ಪೆನ್ಸಿಲ್ನ ಆ ಸೀಸ ಇರುತ್ತಲ್ಲ ಅದನ್ನು ತಯಾರಿಸೋಕ್ಕೆ, ಮತ್ತಿನ್ನು ವಜ್ರನೂ ಗ್ರಫೈಟಿಂದನೇ ತಯಾರಿಸೋದು. ಗುಹೆ ಒಳಗಡೆ ಬಂದ್ಬಿಟ್ಟಿದ್ದೀವಿ ಇಲ್ಲಿ ನೋಡಿ. ನಾವಿರೋ ಜಾಗ ಅಂತೂ ಎಷ್ಟು ದೊಡ್ಡದಾಗಿದೆ. ಓ ಮೈ ಗಾಡ್. ಈ ಜಾಗದ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋ ಜೊತೆ ಈ ಜಾಗಕ್ಕೆ ಬರ್ತಾಯಿನಿ. ನಾನೊಬ್ಬನೇ ಅಂತೂ ಈ ಜಾಗಕ್ಕೆ ಬರೋಕ್ಕೆ ಕಾಯ್ತಾನೆ ಇರಲಿಲ್ಲ ಬಿಡಿ, ಯಾಕಂದರೆ ಸುಮ್ಮನೆ ಹಂಗೆ ಕೇಳಿಸ್ಕೊಳ್ಳಿ ಸೌಂಡು. 100+ ಬಾವಲಿಗಳಿವೆ ಇಲ್ಲಿ, ಹಂಗೆ ಬರ್ತಾ ಇರ್ಬೇಕಾದ್ರೆ ಏನೇನೋ ಸೌಂಡ್ ಕೇಳಿಸ್ತಾವೆ. ರಾವಣ, ಏ ರಾವಣ, ಈ ಕಂಬದಲ್ಲಿರುವೆಯಾ? ಎಲ್ಲಿರುವೆ? ಯಾವ ಇವೆಲ್ಲ ಎಲ್ಲಿರುವೆ? ಮನವ ಕಾಣುವ ರಾವಣನೇ, ಎಲ್ಲಿ ಅಡಗಿ ಕುಂತಿರುವೆ ರಾವಣ? ಯಾರದು, ರಾವಣನ? ಓಹೋಹೋ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗುರು ಇದಂತೂ ಗುಹೆ. ಬರೀ ಎಂಟ್ರೆನ್ಸ್ ಮಾತ್ರ ಚಿಕ್ಕದಷ್ಟೇ ಈ ಗುಹೆಗೆ. ಒಳಗಡೆ ಬಂದರೆ ಏನಿಲ್ಲ, 100 ಜನ ಕುಂತು ಊಟ ಮಾಡ್ಬೋದು.
ಆ ಪಟ್ಟಿ ದೊಡ್ಡದಾಗಿದೆ ಇದು ಗುಹೆ. ಏನ್ ಗುಹೆ ಹಿಂಗಿದ್ಯಲ್ಲ, ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಗುರು. ಈ ತರ ನಾನು ಯಾವತ್ತೂ ನೋಡೇ ಇಲ್ಲ ನನ್ನ ಇಡೀ ಜೀವನದಲ್ಲಿ. ಬಂದ್ವಿ ಬಂದ್ವಿ. ಓ ಮೈ ಗಾಡ್, ಇಲ್ಲೇ ರಾವಣ ಸ್ನಾನ ಮಾಡ್ತಾ ಇದ್ದಿದ್ದು. ರಾವಣ ಟೇಕಿಂಗ್ ಬಾತ್ ಹಿಯರ್ ಓನ್ಲಿ. ದೇವರು ಬಂದೇ ಬಿಟ್ವಿ ರಾವಣ ಸ್ನಾನ ಮಾಡ್ತಾ ಇದ್ದಂತ ಜಾಗಕ್ಕೆ. ಸುತ್ತ ಬಾಹುಲಿಗಳು ಹೂ ಅಂತ ಸದ್ ಮಾಡ್ತವೆ. ಇಲ್ಲಿ ನಾನು ಒಬ್ಬನೇ ಇಳ್ತಿದ್ದೀನಿ. ವಾ, ಏನ್ ಟ್ರಾನ್ಸ್ಪರೆಂಟ್ ಆಗಿದೆ ಇಲ್ಲಿ ನೀರಂತೂ, ಫುಲ್ಲು ಕ್ಲೀನ್ ವಾಟರ್. ಸಿಕ್ಕಾಪಟ್ಟೆ ಆಳವಾಗಿದೆ, ಒಳಗಡೆ ಹೋಗೋಣ ಬನ್ನಿ. ಈ ಹೊಣ್ಣೆ ಇರ್ಲಿಲ್ಲ ಅಂದ್ರೆ ನನ್ನ ಜೊತೆಗೆ ದೇವರಣ್ಣ ಇಲ್ಲಿ ಬರ್ತೇನೆ ಇರ್ಲಿಲ್ಲ ಗುರು. ಬರೋ ಧೈರ್ಯನೂ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ಈ ಗುಹೆ ಒಳಗಡೆ ನಾವು ಬಿಟ್ರೆ ಬೇರೆ ಯಾರೂ ಇಲ್ಲ. ಈ ಗುಹೆ ಅಂತೂ ಪಿಚ್ಚು ಡಾರ್ಕ್ ಹೋಗ್ಬೇಕಾರೆ ನೋಡಿ. 3, 2, 1 ಏನು ಕಾಣ್ತಿಲ್ಲ ನೋಡಿ, ಪಿಚ್ಚು ಬ್ಲ್ಯಾಕು. ರಾವಣ ರಾವಣ, ಅಪ್ಪ ದೇವ್ರೇ, ಇಲ್ಲಿ ಯಾರಾದ್ರೂ ಒಬ್ರೆ ಬಂದ್ರೆ ಮುಗೀತು ಕತೆ. ಪಾತಾಳ ಲೋಕ ಹಿಂಗೆ ಇರ್ತದೆ ನಿಜ ಜೀವನದಲ್ಲಿ ಗೊತ್ತಿಲ್ಲ, ಗೊತ್ತಿರೋರ್ಗ ಗೊತ್ತು. ದೇವರು ನಮ್ಮನ್ನ ಹೆಂಗೆ ಬ್ರಿಟಿಷರು 200 ವರ್ಷಗಳ ಕಾಲ ಆಳಿದ್ರು, ಹಂಗೆ ಈ ಶ್ರೀಲಂಕಾನು ಬ್ರಿಟಿಷರು 130 ವರ್ಷಗಳ ಕಾಲ ಆಳಿದ್ರು. ಬ್ರಿಟಿಷರ ಕಾಲದಲ್ಲಿ ಈ ಲಂಕಾಪುರದಲ್ಲಿ ಕಟ್ಟಿರೋ ಅಂತ 9 ಆರ್ಕ್ ಬ್ರಿಡ್ಜ್ ನ ನೀವು ನೋಡ್ತಾ ಇದ್ದೀರಾ. ದೇವರು ಈ ಬ್ರಿಡ್ಜ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಈ 9 ಆರ್ಕ್ ಬ್ರಿಡ್ಜ್ ನ ನೋಡಕ್ಕೆ ಫಾರಿನರ್ಸ್ಗೆ ಇಂಡಿಯನ್ ಶ್ರೀಲಂಕನ್ ರೈಲ್ ಅಂದ್ರೆ ಸಿಕ್ಕಾಪಟ್ಟೆ ಗೀಳು. ಫಾರಿನರ್ಸ್ಗಳೆಲ್ಲ ಕಣ್ಕೊಂಡು ಬಿಟ್ಕೊಂಡು ನೋಡ್ತಾವ್ರೆ ಇನ್ನೇನು ಆ ಕಡೆಯಿಂದ ಟ್ರೈನ್ ಬರುವಂತ ಟೈಮು. ಗುರು ಒಬ್ರೊಬ್ರು ತರಾವರಿ ಸಾಹಸ ಮಾಡ್ತಾವ್ರೆ, ಈ ತರ ಸಾಹಸ ಮಾಡಕ್ಕೆ ಧೈರ್ಯನೇ ಬರಲ್ವಲ್ಲ ನಂಗೆ. ಬ್ರಿಟಿಷರು 150 ವರ್ಷಗಳ ಹಿಂದೆ ಈ ರೈಲ್ವೆ ಟ್ರ್ಯಾಕ್ನ ಹೆಂಗ್ ಕಟ್ಟಿದ್ರು ಇವತ್ತವರೆಗೂ ಹಂಗೆ ಐತೆ. ಇವತ್ತಿನವರೆಗೂ ನಾವು ಮರದ ಡಬ್ಬೆಗಳನ್ನ ನೋಡ್ಬೋದು, ಇದು ಬ್ರಿಟಿಷರ್ ಹಾಕಿರೋದು. ಶ್ರೀಲಂಕಾದ ಟ್ರೈನು ಟನಲ್ ಒಳಗಡೆಯಿಂದ ಬಂತು ನೋಡ್ರಿ. ಟ್ರೈನ್ ಒಳಗಡೆ ಇರೋರೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಯ್ತವ್ರೆ 9 ಆರ್ಕ್ ಬ್ರಿಡ್ಜ್ ಮೇಲೆ. ಈ ಟ್ರೈನಲ್ಲಿ ಅಂತೂ ಜಾಸ್ತಿ ಫಾರಿನರ್ಸ್ ಇರೋದು. ಏನ್ ಇವ್ರು ಹೋಗೋವರೆಗೂ ಬಿಡಂಗ್ ಕಾಣ ಟ್ರೈನ್ ಗುರು. ಟ್ರೈನು ಮುಂದಿನ ಸ್ಟಾಪ್ ಅಲ್ಲಿ ಹೋಗಿ ನಿಂತ್ಕೋತದೆ, ಟ್ರೈನು ಬೆಟ್ಟ ಗುಡ್ಡದ ಮಧ್ಯೆ ಹೋಗ್ತಾ ಇರುತ್ತೆ. ಇವತ್ತು ನಾವು ಈ ಟ್ರೈನಲ್ಲಿ ಜರ್ನಿ ಮಾಡೋಣ ಬನ್ನಿ. ಕೆಫೆ ಲಫಂಗ ಇಲ್ಲಿನ ರೈಲ್ವೆ ಸ್ಟೇಷನ್ ಅಂತ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಶ್ರೀಲಂಕಾದ ರೈಲು ಬಂದೇ ಬಿಡ್ತು. ಫಾರಿನರ್ಸ್ ಎಲ್ಲ ಶ್ರೀಲಂಕಾದ ರೈಲ್ ನೋಡಿ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಯ್ತವ್ರೆ. ಏನ್ ಅವ್ರ ದೇಶದಲ್ಲಿ ರೈಲೇ ಇಲ್ವಾ? ಅಯ್ಯೋ ಏನ್ ಸ್ವಾಮಿ, ಇದಲ್ಲ ಇದು ಲೇಟೆಸ್ಟ್ ಫ್ಯಾಷನ್ ಸ್ವಾಮಿ. ಹನುಮಂತ ಒಂದೇ ಏಟಿಗೆ ರಾಮೇಶ್ವರಂಯಿಂದ ಹಾರಿ ಸೀದ ಲಂಕೆಗಿಳಿತಾನೆ. ಸೀತೆಗಾಗಿ ಇಡೀ ಲಂಕಾ ನಗರದ ಮೂಲೆ ಮೂಲೆ ಹುಡುಕ್ತಾನೆ.
ಆದ್ರೆ ಸೀತಾಮಾತೆ ಎಲ್ಲೂ ಸಿಗಲ್ಲ. ಅಲ್ಲೆಲ್ಲೋ ದೂರದಲ್ಲಿ ಅಶೋಕ ವೃಕ್ಷಗಳಿರೋ ಜಾಗ ಹನುಮಂತನ ಕಣ್ಣಿಗೆ ಬೀಳುತ್ತೆ. ಓ, ಸೀತಾಮಾತೆ ಇಲ್ಲೇ ಇರಬೇಕು ಅಂತ ನೋಡಕ್ ಬರ್ತಾನೆ. ದೇವರ ಅಶೋಕ ವಾಟಿಕಾನ ಅಶೋಕ ವಾಟಿಕಾ ಅಂತ ಯಾಕೆ ಹೋಗ್ತಾರೆ ಅಂತಂದ್ರೆ, ನಾವಿರೋಂಥ ಜಾಗದಲ್ಲಿ ಅಶೋಕ ವೃಕ್ಷಗಳು ಯಥೇಚ್ಛವಾಗಿವೆ ನೋಡಿ, ಅಲ್ಲೆಲ್ಲ ಅಶೋಕ ವೃಕ್ಷಗಳು. ಹನುಮಂತ ಫಾರ್ ದ ಫಸ್ಟ್ ಟೈಮು ತಾಯಿ ಸೀತಾಮಾತೆಯನ್ನ ಭೇಟಿಯಾದಂಥ ಜಾಗ ಇದೆ. ತ್ರೇತಾಯುಗದಲ್ಲಿ ಹನುಮಂತ ಈ ಜಾಗಕ್ಕೆ ಬಂದಾಗ ಹನುಮಂತ ಇಲ್ಲಿಗೆ ಬಂದಿದ್ದಕ್ಕೆ ಸಾಕ್ಷಿಯಾಗಿದೆ ಹನುಮಂತನೇ ಹೆಜ್ಜೆ ಗುರುತು. ಹನುಮಂತ ತಾಯಿ ಸೀತೆನ ಈ ಜಾಗದಲ್ಲಿ ದುಃಖದಲ್ಲಿ ಕುಂತಿರೋದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾನೆ. ಶ್ರೀರಾಮ ಕೊಟ್ಟು ಕಳಿಸಿರೋಂಥ ಆ ಉಂಗ್ರನ ತಾಯಿ ಸೀತೆಗೆ ತೋರಿಸ್ತಾನೆ. ಸೀತೆಗೆ ಅವಾಗ ನಂಬಿಕೆ ಬರುತ್ತೆ ಹನುಮಂತನ್ನ ಶ್ರೀರಾಮಚಂದ್ರ ಕಳಿಸಿರೋದು ಅಂತ. ಶ್ರೀರಾಮ ತನ್ನನ್ನು ಹುಡ್ಕೊಂಡು ಬರ್ತಾವ್ರೆ ಅಂತ ಕೇಳಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಹನುಮಂತ ತಾಯಿ ಸೀತಾಮಾತೆಗೆ ಹೇಳ್ತಾನೆ, ತಾಯಿ ನಾನು ಎಷ್ಟು ದೊಡ್ಡದಾಗ ಬೇಕಾದ್ರೂ ಬೆಳಿಬೋದು, ನೀನು ಬಂದು ನನ್ನ ಬೆನ್ಮೇಲೆ ಹತ್ತು ಕೂತ್ಕೊ, ನಾನು ನಿನ್ನ ರಾಮನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಆದರೆ ತಾಯಿ ಸೀತಾಮಾತೆ ಇದಕ್ಕೆ ಒಪ್ಕೊಳ್ಳಲ್ಲ. ನಾಳೆ ಯಾರಾದರೂ ರಾಮನ ಬಗ್ಗೆ ಕೆಟ್ಟದಾಗ ಮಾತಾಡ್ಕೋಬೋದು, ರಾಮ ತನ್ನ ಹೆಂಡತಿನ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ. ಅದಕ್ಕಾಗಿ ರಾಮನೇ ಇಲ್ಲಿ ಬರಬೇಕು, ರಾವಣನ ಸಾಯಿಸ್ಬೇಕು, ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ತಾಯಿ ಸೀತಾಮಾತೆ ಹೇಳ್ತಾರೆ. ಹನುಮಂತನಿಗೆ ಇದು ಸರಿ ಅನಿಸುತ್ತೆ. ಲಂಕೆಯಲ್ಲಿ ಯಾವುದೋ ಮಂಗ ತಿರುಗಾಡ್ತಾ ಇರೋ ಅಂಥ ವಿಚಾರ ರಾವಣಂಗೆ ಗೊತ್ತಾಗುತ್ತೆ. ರಾವಣ ಹನುಮಂತನನ್ನು ಹಿಡಿದು ಕಟ್ಟಾಕಿ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿಬಿಡ್ತಾನೆ. ಅದೇ ಬೆಂಕಿಯಿಂದ ಹನುಮಂತ ಇಡೀ ಲಂಕೆನ ಸುಟ್ಟು ಬೂದಿ ಮಾಡ್ತಾನೆ. ಸೀತೆ ಇರೋ ಜಾಗ ಆಚೆ ಜನಗಳಿಗೆ ಗೊತ್ತಾಗ್ಬಿಡ್ತು ಅಂತ ರಾವಣ ಸೀತೆಯನ್ನು ಅಶೋಕವನದಿಂದ ಬೇರೆ ಕಡೆ ಸ್ಥಳಾಂತರ ಮಾಡ್ತಾನೆ. ಆ ಜಾಗನೇ ನಾವಿರೋಂಥ ರಾವಣನ ಈ ಎಲ್ಲ ಗುಹೆ. ಈ ಗುಹೆ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಯಾಕಂದ್ರೆ ಈ ಗುಹೆಯಲ್ಲಿ ಯಾರೂ ಇಲ್ಲ, ಫುಲ್ಲು ಖಾಲಿ. ದೇವರು ಯಾರ ಸದ್ ಮಾಡ್ತಾರೆ ಕೇಳಿಸ್ಕೊಳ್ರಿ. ಈ ಜಾಗದಲ್ಲಂತೂ ಸಹಸ್ರ ಸಹಸ್ರಾರು ಬಾವಲಿಗಳಿವೆ. ಉಲ್ಟಾನೆ ತಕೊಂಡು ನೋಡ್ತಾವೆ ಎಲ್ಲ. ರಾವಣನ ಗುಹೆಯಲ್ಲಿ ಯಾರೂ ಇಲ್ಲ, ಈಗ ಬಾವಲಿಗಳು ಮಾತ್ರ ಇದೆ. ದೇವರು ಆ ರಾವಣನ ಗುಹೆ ಪಕ್ಕದಲ್ಲಿರೋ ಅಂತ ರಾವಣನ ವಾಟರ್ ಫಾಲ್ಸ್ ಹತ್ರ ಬಂದಿದೀವಿ. ತ್ರೇತಾ ಯುಗದಲ್ಲಿ ತಾಯಿ ಸೀತೆ ಸ್ನಾನ ಮಾಡ್ತಾ ಇದ್ದಂತ ಜಾಗ ಇದೆ. ನೀವು ಹನುಮಂತನ ಈ ಫೋಟೋ ನೋಡೇ ಇರ್ತೀರ ಅಲ್ವಾ? ಹನುಮಂತ ಸಂಜೀವಿನಿ ಬೆಟ್ಟ ಹೊತ್ತಿರೋ ಅಂಥ ಫೋಟೋ ಇದು. ರಾಮ ರಾವಣರ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಹಾನಿಯಾಗುತ್ತೆ. ರಾಮನ ಆಜ್ಞೆಯಂತೆ ಹನುಮಂತ ಹಿಮಾಲಯದಲ್ಲಿರೋ ಸಂಜೀವಿನಿ ಮೂಲಿಕೆ ತರಲು ಹೊರಡ್ತಾನೆ. ಹಿಮಾಲಯದಲ್ಲಿರೋ ಅಷ್ಟೊಂದು ವನಸಿರಿಗಳ ಮಧ್ಯ ಸಂಜೀವಿನಿ ಯಾವುದು ಅಂತ ಹನುಮಂತನಿಗೆ ತಿಳಿಯಲ್ಲ. ಹನುಮಂತ ತಡ ಮಾಡ್ತೀರ ಇಡೀ ಸಂಜೀವಿನಿ ಬೆಟ್ಟನ ಲಕ್ಷ್ಮಣನಿಗಾಗಿ ಹೊತ್ಕೊಂಡು ಬರ್ತಾನೆ. ಅದೇ ಸಮಯದಲ್ಲಿ ಹನುಮಂತನ ಕೈಯಿಂದ ಸಂಜೀವಿನಿ ಬೆಟ್ಟದ ಒಂದು ತುಂಡು ಬಿದ್ದಿರೋ ಅಂತ ಜಾಗಕ್ಕೆ ಬಂದಿದ್ದೀವಿ. ದೇವರು ಭಾರತೀಯರು ರಾಮಾಯಣನ ಲವ್ ಮಾಡಲಿ ಹೇಟ್ ಮಾಡಲಿ ಇಗ್ನೋರ್ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅಯೋಧ್ಯೆಯಿಂದ ನೇಪಾಳಿಂದ ನಾವಿರುವಂಥ ಶ್ರೀಲಂಕಾದವರೆಗೂ ನೂರಾರು ಜಾಗಗಳು ಶ್ರೀರಾಮನ ಕಡೆ ಬೆಟ್ಟು ಮಾಡಿ ತೋರಿಸ್ತಾವೆ. ಇಷ್ಟೊಂದು ಜಾಗಗಳು ರಾಮಾಯಣದ ಕತೆ ಹೇಳ್ತಾ ಇರಬೇಕಾದ್ರೆ ರಾಮ ಸೀತೆ ಲಕ್ಷ್ಮಣ ಹನುಮಂತ ರಾಮಾಯಣ ಏನಾದರೂ ಇರಲೇಬೇಕಲ್ಲ. ಇಷ್ಟೊಂದು ಜಾಗನ ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. ಹಂಗೇನೆ ಹನುಮಂತನ ಕೈಯಿಂದ ಜಾರಿ ಬಿದ್ದಂಥ ಸಂಜೀವಿನಿ ಬೆಟ್ಟದಲ್ಲಿ ನಾವಿದ್ದೀವಿ ಈಗ.
ಮಕ್ಕಳಿಗೆ ಅಚ್ಚರಿ ಮೂಡಿಸುವಂತ ಜಾಗದಲ್ಲಿ ಇದೀವಿ ನಾವೀಗ. ಯಾಕಂದ್ರೆ ಶ್ರೀಲಂಕಾದಲ್ಲಿ ಈ ತರ ಜಾಗ ಮತ್ತೆ ಇಲ್ಲಿರುವಂತ ಗಿಡ ಮೂಲಿಕೆಗಳು ಬೇರೆ ಎಲ್ಲೂ ಇಲ್ಲ. ಶ್ರೀಲಂಕಾಗೂ ಹನುಮಂತನಿಗೂ ಏನು ಸಂಬಂಧ? ಆದ್ರೂ ಈ ಜಾಗದಲ್ಲಿ ಹನುಮಂತ ವಿರಾಜಮಾನವಾಗಿದೆ ನೋಡಿ. ಈ ರುಮಸಾಲ ಬೆಟ್ಟದಲ್ಲಿ ಸಿಗೋ ಅಂತ ಗಿಡಮೂಲಿಕೆಗಳಿಂದ ಸೈಂಟಿಸ್ಟ್ಗಳು ಈಗಾಗಲೇ ನೂರಾರು ಮೆಡಿಸನ್ನ ತಯಾರಿಸ್ಬಿಟ್ಟವ್ರೆ. ಹನುಮಂತ ಅಲ್ಲಿ, ಶ್ರೀರಾಮ ಇಲ್ಲಿ, ತಾಯಿ ಸೀತಾ ಮಾತೆ ಇರೋಂಥ ಜಾಗ ಇಲ್ಲಿ. ರಾಮ ರಾವಣರ ಯುದ್ಧ ಮುಗಿಯಿತು, ಗೆಲುವು ಶ್ರೀರಾಮನದ್ದಾಯಿತು, ಇನ್ನೇನು ರಾಮ ಸೀತೆ ಒಂದಾಗಬೇಕು. ಅಯೋಧ್ಯೆಯ ರಾಜನಿಗುಂಟಾಯಿತು ಸೀತೆಯ ಮೇಲನುಮಾನ. ಸೀತೆ ತನ್ನನ್ನು ತಾನು ಸಾಬೀತುಪಡಿಸಲಿಕ್ಕೆ ಬೆಂಕಿಗೆ ಹಾರಬೇಕಾಯ್ತು. ಇದೊಂದೇ ಒಂದು ಇನ್ಸಿಡೆಂಟಿಂದ ಶ್ರೀರಾಮನ ತುಂಬ ಈಸಿಯಾಗಿ ಜಡ್ಜ್ ಮಾಡ್ಬಿಡ್ಬೋದಲ್ವ ನಾವು? ಆದರೆ ಅದು ಹಂಗಲ್ಲ. ಅಯೋಧ್ಯೆಯ ರಾಜ ಶ್ರೀರಾಮ, ಶ್ರೀರಾಮನ ಹೆಂಡತಿ ಸೀತಾಮಾತೆ, ಅಯೋಧ್ಯೆ ಪ್ರಜೆಗಳಿಗೆ ಸೀತಾಮಾತೆ ತಾಯಿ ಸಮಾನ. ನಾಳೆ ಅಯೋಧ್ಯೆ ಜನಗಳಾಗಿರಲಿ ಅಥವಾ ಬೇರೆ ಯಾವುದಾದ್ರೂ ಪ್ರಜೆಗಳಾಗಿರಲಿ, ತಾಯಿ ಸೀತಾಮಾತೆ ಎಡೆಗೆ ಯಾರೂ ಬೆರಳು ಮಾಡಿ ತೋರಿಸ್ಬಾರ್ದು ಅಂತ ಶ್ರೀರಾಮನೇ ತಾಯಿ ಸೀತಾಮಾತೆನ ಬೆಂಕಿಗಾರಕ್ಕೆ ಪ್ರೇರೇಪಿಸಿದ್ರು. ಬೆಂಕಿ ಬಿತ್ತು, ಸಂದೇಹಕ್ಕೆ ಭಸ್ಮವಾಯಿತು, ಅವಮಾನ ಸುಟ್ಟು ಬೂದಿಯಾಯಿತು, ಕಳಂಕ. ಮತ್ತೆ ರಾಮನಲ್ಲೊಂದಾದಳು ಸೀತಮ್ಮ. ಇಲ್ಲಿ ನಿಮ್ಗೆ ಅನ್ನಿಸ್ಬೋದು, ನಾಳೆ ಯಾರೋ ಏನೋ ಅಂತಾರೆ ಅಂತ ಶ್ರೀರಾಮ ತಾಯಿ ಸೀತಾಮಾತೆಗೆ ಹಿಂಗೆ ಮಾಡಿದ್ದು ಸರಿನಾ ಅಂತ. ನೋಡಿ ದೇವರು, ಶ್ರೀರಾಮ ಲೀಡ್ ಮಾಡ್ತಾ ಇದ್ದಿದ್ದು ಪಬ್ಲಿಕ್ ಲೈಫು, ಪ್ರೈವೇಟ್ ಲೈಫ್ ಅಲ್ಲ. ಇಡೀ ಅಯೋಧ್ಯೆ ಜನಗಳಿಗೆ ಮತ್ತು ಅಯೋಧ್ಯೆಯ ಬೆಳವಣಿಗೆಗೆ ಶ್ರೀರಾಮ ತನ್ನ ಇಡೀ ಜೀವನನ ಮುಡಿಪಾಗಿಟ್ಬಿಟ್ಟಿದ್ರು. ದೇವರು, ಶ್ರೀಲಂಕಾದವ್ರಿಗೂ ಬರೋದು ಬಂದಿದ್ದೀರಾ? ಶ್ರೀಲಂಕಾದಲ್ಲಿರುವಂಥ ಏಕೈಕ ಶಕ್ತಿ ಪೀಠದಲ್ಲಿ ನಾವಿದ್ದೀವಿ, ದರ್ಶನ ಮಾಡೋಣ ಬನ್ನಿ. ತೀರ್ಕೊಂಡಾದ್ಮೇಲೆ ರಾವಣನ ಪುಷ್ಪಕ ವಿಮಾನದಲ್ಲಿ ರಾಮ, ಸೀತೆ, ಲಕ್ಷ್ಮಣ 14 ವರ್ಷಗಳ ನಂತರ ಅಯೋಧ್ಯೆಗೆ ಮರಳಿದರು. ದೇವರು, ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಗೆ ಸ್ವಾಗತ. ಶ್ರೀರಾಮ 14 ವರ್ಷಗಳ ವನವಾಸನ ಅಯೋಧ್ಯೆಯಿಂದನೇ ಸ್ಟಾರ್ಟ್ ಮಾಡಿ ಮತ್ತೆ ಅಯೋಧ್ಯೆಗೆ ಬಂದರು. ನೀವು ಈ ಜರ್ನಿ ಪೂರ್ತಿ ಜೊತೆಯಲ್ಲಿದ್ದಿರಿ, ನೀವೇ ಪುಣ್ಯವಂತರು. ದೀಪಾವಳಿ ದಿವಸ ಅಂತೂ ಈ ಅಯೋಧ್ಯೆ ಪಳಪಳ ಅಂತ ಹೊಳಿತಾ ಇದೆ. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತೆ ಅಯೋಧ್ಯೆಗೆ ಬಂದಾಗ ಅಯೋಧ್ಯೆಯ ವಾಸಿಗಳ ಮುಖದಲ್ಲಿ ಎಷ್ಟು ಖುಷಿ ಇತ್ತೋ ಅಷ್ಟೇ ಖುಷಿ ಇವತ್ತಿನ ದೀಪಾವಳಿಯಲ್ಲಿ ಈ ಅಯೋಧ್ಯೆ ಜನಗಳಲ್ಲಿದೆ. ಸಿಕ್ಕಾಪಟ್ಟೆ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾವ್ರೆ. ಅಯೋಧ್ಯೆಯಲ್ಲಿ ದೀಪಾವಳಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಆಚರಿಸ್ತಾರೆ. ಇಲ್ಲಿ ಲಕ್ಷಾಂತರ ದೀಪಗಳು ಹಚ್ಚಕ್ಕಿಟ್ಟಿದ್ದಾರೆ ನೋಡಿ. ದೇವರು, ನೀವಲ್ಲಿ ನೋಡ್ತಾ ಇದ್ದೀರಾ ರಾಮ್ ಕಿ ಪಹಾಡಿ. ರಾಮ್ ಕಿ ಪಹಾಡಿಲಿ ಪ್ರತಿ ವರ್ಷ ವರ್ಲ್ಡ್ ರೆಕಾರ್ಡ್ ನಡೆಯುತ್ತೆ. ಹೋದ ವರ್ಷ 17 ಲಕ್ಷ ದೀಪ ಅಣಿಸಿದ್ರು ಆ ಜಾಗದಲ್ಲಿ, ಮತ್ತೆ ಎಲ್ಲ ಘಾಟ್ಗಳಲ್ಲೂ ಸೇರಿ ಸುತ್ತಮುತ್ತ. ಈ ವರ್ಷ ಅವ್ರದೇ ಹಳೆಯ ದಾಖಲೆನ ಮುರಿದು 24 ಲಕ್ಷ ದೀಪಗಳನ್ನ ಹಚ್ತಾ ಇದ್ದಾರೆ ಈ ಜಾಗದಲ್ಲಿ. ಎಲ್ಲ ಶ್ರದ್ಧೆಯಿಂದ ಒಟ್ಟುಗೂಡಿ ದೀಪ ಹಚ್ತವ್ರೆ. ರಾಮ ಸಿಯಾ ರಾಮ ಸಿಯಾ ರಾಮ ಜಯ ಜಯ ರಾಮ.
ನಮಗೆಲ್ಲ ಸ್ವಲ್ಪ ಕಷ್ಟ ಬಂದರೆ ಎಷ್ಟು ಕುಗ್ಗೋಗ್ಬಿಡ್ತೀವಿ ಅಲ್ವಾ, ಬಾಯ್ ಬಾಯ್ ಬಡ್ಕೋಬಿಡ್ತೀವಿ. ಆದರೆ ರಾಮ ಯಾವತ್ತಾದರೂ ಖುಷಿಯಾಗಿರೋದು ನೀವು ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ರಾಜನಾಗಿ ಮೆರಿಬೇಕಾಗಿದ್ದಂಥ ಟೈಮಲ್ಲಿ ರಾಜ್ಯನ ಬಿಟ್ಟು ಹಣ ಐಶ್ವರ್ಯ ಆಸ್ತಿ ಜನರನ್ನ ಎಲ್ಲರನ್ನು ಬಿಟ್ಟು ಕಾಡಿಗೋದ್ರು, ಕಾಡಲ್ಲೆಲ್ಲ ಅಳ್ದಾಡಿದ್ರು, ಅವರ ಪತ್ನಿಯ ಅಪಹರಣ ಆಯಿತು, ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರು ರಾವಣನ ಜೊತೆ ಸೆಣಸಾಡಿದ್ರು, ತನ್ನ ಪತ್ನಿ ಸೀತಾಮಾತೆ ತುಂಬು ಗರ್ಭಿಣಿ ಆಗಿದ್ರು ಸಹ ಕಾಡ್ಗೋಗಂಗಾಯಿತು, ಸೀತಾಮಾತೆ ಕೊನೆಯದಾಗಿ ಭೂಮಿಗೆ ಹೋಗೋವಾಗೂ ಸಹ ರಾಮನ ನೋಡೋಕ್ಕಾಗಲೇ ಇಲ್ಲ. ಟೋಟಲ್ ಆಗಿ ಎಲ್ಲ ಲೆಕ್ಕ ಹಾಕೊಂಡು ರಾಮನ ಜೀವನ ಅಂತೂ ಫುಲ್ಲು ಡಿಸಾಸ್ಟರು. ರಾಮನ್ಗೆ ಎಷ್ಟೇ ಕಷ್ಟ ಬಂದರೂ ಸಹ ರಾಮನ ಜೀವನದಲ್ಲಿ ಏನೇ ಆದರೂ ಸಹ ನಾವು ರಾಮನ್ನ ಪ್ರೀತಿಸ್ತೀವಿ, ಪೂಜಿಸ್ತೀವಿ. ಯಾಕಂತಂದರೆ ರಾಮ ಯಾವುದೇ ಪ್ರಾಬ್ಲಮ್ ಬರಲಿ, ಏನೇ ಸಮಸ್ಯೆ ಆಗಿರಲಿ, ಎಲ್ಲೂ ಸಹ ತಾಳ್ಮೆ ಕಳ್ಕೊಂಡೇ ಇಲ್ಲ. ಎಲ್ಲದರಲ್ಲೂ ಸಹ ಸೌಮ್ಯವಾಗಿ ವರ್ತಿಸಿದ್ರು, ಎಲ್ಲ ಸಿಚುವೇಷನ್ನು ಫೇಸ್ ಮಾಡಿದ್ರು, ಆವಾಗ ರಾಮ ಶ್ರೀರಾಮ ಆದರು. ಜಗತ್ತಲ್ಲಿ ನಾವು ಇಷ್ಟೊಂದು ಜನ ಪುರುಷರಿದ್ದೀವಲ್ವ, ಎಲ್ಲೆಲ್ಲೂ ಪುರುಷರು, ಆದರೆ ಪುರುಷರಲ್ಲಿ ಯಾರು ಉತ್ತಮ? ರಾಮ, ಶ್ರೀರಾಮ. ಅದಕ್ಕೆ ರಾಮನ್ನ ಪುರುಷರಲ್ಲೇ ಉತ್ತಮ ಅಂತ ಕೂಗ್ತೀವಿ. ರಾಮ ಪುರುಷೋತ್ತಮ, ಮರ್ಯಾದ ಪುರುಷೋತ್ತಮಂಗೆ. ಮಂಗಲ ಭವನ ಅಮಂಗಲ ಹಾರಿ, ದ್ರಬಹು ಸುದಶರಥ ಅಜರ ಬಿಹಾರಿ. 24 ಲಕ್ಷ ದೀಪನ ಹಚ್ಚೋದೇನು ಸುಮ್ಮನೆ ವಿಷಯನ? ಅವಾಗಿಂದ ಹಚ್ತಾನೆ ಅವರೇ, ಹಚ್ತಾನೆ ಅವರೇ, ಇನ್ನು ಹಚ್ತಾನೆ ಅವರೇ. ದೇವರು, ನೀವಲ್ಲಿ ನೋಡ್ತಾ ಇದ್ದೀರಾ ವಿಶಾಲವಾದಂಥ ಸರಯೂ ನದಿ. ಅಯೋಧ್ಯೆಗೆ ತುಂಬ ಹಳೆಯ ನದಿ ಇದು. ಆ ನದಿಯ ತಟದಲ್ಲೇ ಲಕ್ಷಾಂತರ ದೀಪಗಳು. ಇನ್ನೇನು ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ ಕ್ಷಣಗಣನೆ. ಈ ಲೈನ್ ಪೂರ ಎಷ್ಟಿದೆಯೋ ಅದನ್ನು ಡಬಲ್ ಮಾಡ್ಕೊಳ್ಳಿ, ಅಲ್ಲಿ ಆ ಲೈನ್ ಆಗುತ್ತೆ. ಬರೀ ಇಷ್ಟೇ ಅಲ್ಲ, ಅಯೋಧ್ಯೆ ಸುತ್ತ ಸರಾಯು ನದಿ ಹರಿತಾ ಇದೆ, ಅಲ್ಲೆಲ್ಲ ದೀಪಗಳು ಹಚ್ತಾ ಇದ್ದಾರೆ ಎಲ್ಲ ಘಾಟಲ್ಲೂ. ಅಷ್ಟೇ ಅಲ್ಲ, ಇಲ್ಲಿರುವಂಥ ಪ್ರತಿಯೊಂದು ಮಂದಿರ ಮಠಗಳು ಎಲ್ಲ ಕಡೆನೂ ದೀಪ ಹಚ್ತಾ ಇದ್ದಾರೆ ತಬ್ದಿರ. ಅವಾಗೆಲ್ಲ ಟೋಟಲಾಗಿ ಆಗುತ್ತೆ 24 ಲಕ್ಷ ದೀಪಗಳು. ಘಂಟಾಘೋಷವಾಗಿ ಹೇಳ್ತೀನಿ, ಇವತ್ತಂತೂ ನನ್ನ ಲಕ್ಕಿಡೆ, ಈ ಥರ ಒಂದು ದೃಶ್ಯನ ನನ್ನ ಜೀವನದಲ್ಲಿ ನೋಡ್ತೀನಿ ಅಂತ ಇವತ್ತು ಅಂದ್ಕೊಂಡಿರಲಿಲ್ಲ. ದೀಪೋತ್ಸವ ನೋಡಿದ್ದೀನಿ, ಆದರೆ ಲಕ್ಷಾಂತರ ದೀಪಗಳು ಒಂದೇ ಟೈಮಲ್ಲಿ ಉರಿಯುವಂಥದ್ದು, ವಾಹ್, ಅದ್ಭುತ. ಮನೆಯಿಂದ ಆಚೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ಮಕ್ಕಳು ಮರಿ ನಮ್ಮ ಮನೆಯವರೆಲ್ಲ ಕಾಯ್ತಿರ್ತಾರೆ. ಆದರೆ ರಾಮ ಊರಿಂದ ಆಚೆ ಹೋಗಿದ್ದಕ್ಕೆ ಇಡೀ ಊರವರೆಲ್ಲ ಕಾಯ್ತಾ ಇದ್ರು. ಸತತ 14 ವರ್ಷಗಳು ಕಾದಿದ್ದಾರೆ. ಯಾರಾದರೂ ಒಬ್ಬ ಮನುಷ್ಯ 14 ವರ್ಷ ಮಿಸ್ಸಿಂಗ್ ಆಗಿದ್ರೆ ಅವ್ರನ್ನ ಮರ್ತೇ ಬಿಟ್ಟಿರ್ತಾರೆ, ಎದುರುಗಡೆ ಬಂದರು ಯಾರಪ್ಪ ನೀನು ಅಂತ ಕೇಳ್ಬಿಡ್ತಾರೋ ಏನೋ. ಆದರೆ ರಾಮನಿಗಾಗಿ 14 ವರ್ಷ ಕಾದಿದ್ದಾರೆ ಇಲ್ಲಿನ ಜನ. ನಾವು ಅದರಲ್ಲೇ ತಿಳ್ಕೊಬೋದು ಅಯೋಧ್ಯೆ ಪ್ರಜೆಗಳ ಮನಸ್ಸಲ್ಲಿ ರಾಮ ಎಷ್ಟು ಮಟ್ಟಿಗೆ ಅಚ್ಚುಳಿದ್ರು ಅಂತ. 14 ವರ್ಷ ವನವಾಸ ಮುಗಿಸಿ ಅಯೋಧ್ಯೆಗೆ ಬಂದಾಗ ರಾಮ ಅಯೋಧ್ಯೆ ಪ್ರಜೆಗಳಲ್ಲಿ ಎಷ್ಟು ಖುಷಿ ಇತ್ತಲ್ಲ, ಅವತ್ತು ಆ ಖುಷಿ ಎಷ್ಟಿತ್ತು, ಇವತ್ತು ಈ ಜನಗಳ ಮನದಲ್ಲಿ ಅಷ್ಟೇ ಖುಷಿ ಇದೆ. ಸೀತಾರಾಮ ಚರಿತ ಹತಿ
ಸರಸ ಅರುವತಿ ಮನ ಹಾವನ್. ಪ್ರಪಂಚ ಸುತ್ತೋದ್ರ ಜೊತೆಗೇನೆ ನಮ್ಮ ನಾಡಿನಲ್ಲಿ ಹುಟ್ಟಿದಂತಹ ಪುರುಷೋತ್ತಮನ ಬಗ್ಗೆ ಹೇಳೋದು ಕೂಡ ನನ್ನ ಜವಾಬ್ದಾರಿ ಆಗುತ್ತೆ. ದೇವರು, ಈ ರಾಮಾಯಣದ ಜರ್ನಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಡೀ ರಾಮಾಯಣದ ಜರ್ನಿ ಉದ್ದಕ್ಕೂ ನನ್ನ ಕಡೆಯಿಂದ ಏನಾದರೂ ಲೋಪಗಳಾಗಿದ್ದರೆ ದಯಮಾಡಿ ಕ್ಷಮಿಸಿ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಸೀತಾರಾಮ್, ನಮಸ್ಕಾರ. Yeah.